ಮೈತ್ರಿ ಸರ್ಕಾರ ಪತನ ಮೈತ್ರಿ ಸರ್ಕಾರ ಪತನ ಇದೆ ನಿಮ್ಮ ಜೊತೆಗೆ ಹಾಕೋ ಮಂದಿ ಕಾರಣ ನಿಮ್ಮ ಕಷ್ಟ ಯಾಕೆ ಟಾರ್ಗೆಟ್ ಮಾಡಿದ್ರು ಸರ್ ನೋಡ್ರಿ ರಮೇಶ್ ಜಾರಕಿಹೊಳಿ ರಾಜಕಾರಣ ಸ್ಟ್ರಾಂಗ್ ಇದ್ರೆ ನಾನು ಮುಗಿಸ್ತಾ ಗೊತ್ತ ಹೆದರಿ ನಿತೀಶ್ ಕುಮಾರ್ ನಮ್ಮ ಷಡ್ಯಂತ್ರ ಮಾಡ ಷಡ್ಯಂತ್ರ ಯಾರು ಮಾಡ ಗಿಡ ಮಂದಿ ಎಲ್ಲ ತಮ್ಮ ತಮ್ಮ ಪರ್ಸನಲ್ ಕೊಡ್ತಾರ ಎಲ್ಲರೂ ಗೊತ್ತೈತಿ ಆದ್ರೆ ನನ್ನ ಅಟ್ಯಾಕ್ ಮಾಡಕ್ ಕಾರಣ ಅಂದ್ರೆ ನನಗೆ ಮುಂದೆ ಭವಿಷ್ಯದಲ್ಲಿ ರಾಜಕಾರಣದಲ್ಲಿ ನಾನು ಮುಗಿಸ್ತಾ ರಮೇಶ್ ಅಂಜಿವ ನನ್ನ ಡೆಡ್ ಲೈನ್ ನಮ್ಮ ನಮ್ಮ ಅಮಿತ್ ಶಾ ಅವರು ನಮ್ಮ ಬಾಸ್ ಭೇಟಿ ಹಾಕಿನ ಮುಖ್ಯಮಂತ್ರಿ ಮನವಿ ಮಾಡ್ಕೋತೀನಿ ಆದ್ರೆ ಬೇಗ ಮಾಡ ಮತ್ತೆ ಕೇಳಿದಿರಲ್ಲ ನೋಡ್ರಿ ನಾನು ಮಾತಾಡ ನಿಜ ಏನ್ ಮಾತಾಡಿದೆ ಅವ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ನಾನು ಇದು ತಟ್ಟಿ ನನ್ ಕಿತ್ತೂರು ಚೆನ್ನಮ್ಮ ಔಷಧಿಸ್ತು ಹಾ ಹಿಂಗ ಮಾಡ್ದ ನಂಗೆ ಬಹಳ ಬೇಜಾರಾತು ಕಿತ್ತೂರು ಚೆನ್ನಮ್ಮ ಅಕ್ಕಿದ ವ್ಯಕ್ತಿತ್ವ ಏನ ಎಂಬಂದ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ನಮ್ಮ ಕರ್ನಾಟಕದ ಒಂದು ಮೂಗು ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡ್ಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂತ ಮಗ ಹೆಣ್ಮಕ್ಳಿಗೆ ಮಾಡ್ಬೇಕು ವ್ಯಕ್ತಿತ್ವ ಜಗತ್ ಜಾರತ್ತೆ ಅವಾಗ ನಾನು ಒಬ್ಬ ನಾಯಕರ ಹೆಸರು ಹೇಳುದಿಲ್ಲ ಹೋ ಮಾಡಿ ಏನ್ರಿ ನೀವು ಎಲ್ಲ ಪೊಟೇಶ್ ಮಾಡಬೇಕು ಅದು ಮಾತಾ ಕೊಡ್ಬಾರ್ದು ನೀವು ಕಿತ್ತೂರು ಚೆನ್ನಮ್ಮ ಬಗ್ಗೆ ಅವ್ರು ಹೊಲಸು ತಪ್ಪು ಅಂತ ನಾನು ಒಂದು ಕೆಟ್ಟ ಶಬ್ದ ಮಾತಾಡಿದೆ ಆ ಶಬ್ದ ಕಟ್ ಪೀಸ್ ಮಾಡಿ ಚೆನ್ನಮ್ಮ ಜೋಡಿಸಿ ಆ ಅಡುವನ್ನು ಇಲೆಕ್ಷನ್ ಬಿಡು ಅಂತ ಅಂದ್ರೆ ಅದ ಅವಾಗ ಏನ ಆದ್ರೆ ಅದ್ ನೇರ ಹೋಣಿ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರೇ ಕೊಡ್ತಾರೆ ಡಾಕ್ಯುಮೆಂಟ್ ಮಾಡ್ತಿತ್ತು ಅದು ನೋಡಿ ಅದು ಅಮಿತ್ ಶಾ ಸಂಬಂಧ ಇಲ್ಲ ರಾಜ್ಯ ಸರ್ಕಾರ ರೆಫರ್ ಮಾಡಿ ಮುಗಿತ್ತು ಅಮಿತ್ ಶಾ ಸಂಬಂಧ ಬರೋಲ್ಲ ಅದನ್ನ ನೋಡ್ರಿ ಅದನ್ನ ಈ ಸತ್ಯ ನೋಡ್ಬೇಕು ವೈಯಕ್ತಿಕ ಮಾತ್ರ ಸರಿಯಲ್ಲ ನಾನು ಚೊಲೆ ಮಾಡಿದಿಲ್ಲ ಅದಕ್ಕೆ ಚೊಲೆ ಮಾಡಿ ನಾನು ಗಪ್ಪೆ ಹಾಕ್ಬಿದ್ದೀವಿ ಕಪ್ಪಿದ್ದೆ ಹಳೆ ಹೋಲ್ಕೊಂಡು ನನ್ನ ತಪ್ಪಿದ್ ಬಿಟ್ಟು ತಪ್ಪಿದೆ ಇನ್ನು ಅತಿ ಮಾತ್ರ ಹೊರಗೆ ಬಂದೆ ನಾನು ಆಗ್ಲಿ ಅಲ್ಲಿ ಮುಂದೆ ಇನ್ಕ್ವೈರಿ ಗೊತ್ತಾಗುತ್ತೆ ನೋಡ್ರಿ ಸಿಬಿಐ ನೋಡ್ರಿ ಇವತ್ತು ಕನ್ನಡ ಪ್ರಭಾತದಲ್ಲಿ ಒಂದು ಲೈನ್ ಬಂದಿದೆ ಅದು ತಪ್ಪು ಯಾರು ಲೀಡರ್ಶಿಪ್ ಮಾತಾಡಲಿ ಒಳಗೆ ಅಮಿತ್ ಶಾ ಅವರು ಫಸ್ಟ್ ಆಗಿ ನಮಗೆ ಹೊರಗೆ ಏನೋ ನಾವು ಮಾಡಿದ ಮಾತಾಡಂಗಿಲ್ಲ ಆದ್ರೆ ಪಕ್ಷದ ಎಲ್ಲ ವೇಮನ್ಸ್ ಮಾಡಿ ಗಟ್ಟಿ ಆಗಿತ್ತು ಒಂದು 15 ಸೀಟ್ ಗೆದ್ಬೇಕು ಹೇಳಿದ್ರೆ ಆ ಮರಗೆ ಕೆಲಸ ಮಾಡುತ್ತೆ ಎಲ್ಲ ಹಿಂದೆಲ್ಲ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮಹಿಳಾ ಪದಾಧಿಕಾರಿ ಮನೆಯಲ್ಲಿ ಇದ್ದಾರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲ ಈಗ ಫಸ್ಟ್ ಹುಡುಗಿ ಅರೆಸ್ಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ ನೋಡ ನೀ ಶಿವಕುಮಾರ್ ಕೇಳ್ಬೇಕು ಹೌದು ಇದು ಮುಂದಿನ ಚುನಾವಣೆ ಕೊನೆ ಚುನಾವಣೆ ನಮ್ದು ಮುಂದಿನ ಚುನಾವಣೆ ಕೊನೆ ಚುನಾವಣೆ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡ್ಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ